ದೇಶವನ್ನು ಆಳುವವನಿಗೆ ಕೃಪೆಯಾಗಿ ಕೊಡತಕ್ಕ ಕುರಿಗಳನ್ನು ಅರಣ್ಯದ ಕಡೆ ಇರುವ ಸಲ್ವಾದಿಂದ ಶಿಯೋನ್ ನಗರಿಯ ಪರ್ವತಕ್ಕೆ ಕಳುಹಿಸಿರಿ. ಹರ್ಮೋನ್ ನದಿಯ ಹರ್ಮೋನ್ ನದಿಯ ಗಡಗಳಲ್ಲಿಯೂ ಮೊಹಾಬಿನ ಊರುಗಳವರು ಅಲೆಯುವ ಪಕ್ಷಿಗಳಂತೆಯೂ ಕೂಡಿನಿಂದ ಚದರಿರುವ ಮರಿಗಳ ಹಾಗೂ ಆಗುವರು. ಆಲೋಚನೆ ಹೇಳಿರಿ, ತೀರ್ಮಾನಿಸಿರಿ, ಮಠ ಮಧ್ಯಾಹ್ನದಲ್ಲಿಯೂ ನಿಮ್ಮ ನೆರಳು ರಾತ್ರಿಯ ಕತ್ತಲಿನಂತೆ ದಟ್ಟವಾಗಿರಲಿ. ದೇಶ ಭ್ರಷ್ಟರನ್ನು ಮರೆ ಮಾಜಿರಿ, ಅಲೆಯುವರನ್ನು ಬೈಲಿಗೆ ತರಬೇಡಿರಿ. ನಮ್ಮ ದೇಶದಿಂದ ಕತ್ಲೆ ಕರೆಂಟ್ ಬೇರೆ ಇಲ್ಲ. ನಮ್ಮ ದೇಶದಿಂದ ವಲಸೆ ಹೋದವರು ನಿಮ್ಮಲ್ಲಿ ವಾಸಿಸಲಿ. ಮೊಹಾಬ್ಯರು ಬಲಾತ್ಕಾರಿಗಳಿಗೆ ಆಶ್ರಯವಾದ ಹಾಗೆಯೇ ಆಶ್ರಯವಾಗಿರಿ. ಇಡೀ ಇಡೀ ಹಿಂಸಿಸುವವರು ನಿಮ್ಮ ದೇಶದಿಂದ ನಿರ್ಮೂಲರಾದರು. ಬಲಾತ್ಕಾರವು ಕುರಿತ ತೀರಿತು. ತುಂಬಿ ತುಳುಕುವವರು ಮುಗಿದು ಹೋಗಿದ್ದರಷ್ಟೇ. ಇದಲ್ಲದೆ ಸಿಂಹಾಸನವು ಕೃಪಾದಾರದಿಂದ ಮೇಲೆ ಅರ್ಪಿತವಾಗಿದ್ದೆ. ರಾಜ ಭಾರ ಪ್ರವೀಣರನ್ನು ಧರ್ಮ ಉಪದೇಶಕನು ನ್ಯಾಯ ನಿಪುಣನು ಧರ್ಮವನ್ನು ದಾವಿದನ ಗುಡಾರಗಳಲ್ಲಿನ ಸಿಂಹಾಸನದ ಮೇಲೆ ಸಂತೃಪ್ತರನ್ನಾಗಿ ಕುಳ್ಳಿರಿಸಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಕರೆಂಟ್ ಬೇರೆ ಇಲ್ಲ, ಸಾರಿ ಬ್ರದರ್, ತಪ್ಪಾಗೋದಿದ್ರೆ ಕ್ಷಮಿಸಿ. ಕರೆಂಟ್ ಇಲ್ಲ ಬ್ರದರ್. ಇವಾಗ ಆರನೇ ವಚನದ ಓದ್ಬೋದಾ ಬ್ರದರ್? ಕಂಟಿನ್ಯೂ ಮಾಡ್ಬೋದಾ? ನೀವು ಓದಿ ಬ್ರದರ್. ಯಾರು ಬ್ರದರ್? ಕಾರ್ತಿಕ್ ಬ್ರದರ್. ಆ ಕೇಳ್ತಿದ್ದ ಬ್ರದರ್ ಇವಾಗ. ಓಕೆ ಬ್ರದರ್, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ ಬ್ರದರ್. ಬಸವರಾಜ್ ಬ್ರದರ್ ಕೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ. ಯಾರು ಓದೋದು, ಹೆಸರು ಹೇಳಿ ಬ್ರದರ್. ಓಕೆ ಓಕೆ. ಆ ಓಕೆ ಬ್ರದರ್, ಕ್ಲಿಯರ್ ಇದೆಯಾ? ಮೋಅಬ್ಯರಿಗೆ ಬಹು ಸೊಕ್ಕರಿದೆ ಎಂಬ ಅವರ ಹೆಮ್ಮೆಯ ಸುದ್ದಿಯು ಅವರ ಅಹಂಕಾರದೆಂಬ ಗರ್ವೋತ್ರೇಕ ಇವುಗಳ ಸಮಾಚಾರವು ನಮ್ಮ ಕಿವಿಗೆ ಬಿದ್ದಿವೆ. ಅವರು ಕೊಚ್ಚಿಕೊಳ್ಳುವುದೆಲ್ಲ ಬರೀ ಬುರುಡೆಯೇ. ಆದ ಕಾರಣ ಮೋಹಬ್ಬಿನ ನಿಮಿತ್ತ ಮೋಹಬೆ ಗೋಳಾಡುವುದು. ಪ್ರತಿಯೊಬ್ಬನು ಪ್ರಲಾಪಿಸುವನು. ಮುರಿದು ಹೋದವರಾಗಿ ನೀವು ಗೀರ್ ಯಶದಿನ ದೀಪ ದ್ರಾಕ್ಷೆಯು ಹಾಲಾಯಿತಲ್ಲ ಎಂದು ನರಳುವಿರಿ. ಎಷ್ಟೋ ಎಷ್ಬೋನಿನ ಭೂಮಿಯು ಸಿಂಹದ ದ್ರಾಕ್ಷಲತೆಯು ನಿಶ್ಚಾರವಾಗಿವೆ. ಹೆಜ್ಜೆರಿನವರೆಗೆ ವ್ಯಾಪಿಸಿ ಅರಣ್ಯದಲ್ಲಿ ಹಬ್ಬಿ ಸಮುದ್ರದಾಚೆಗೆ ಸೇರುವಷ್ಟು ವಿಶಾಲವಾಗಿ ತನ್ನ ಶಾಖೆಗಳನ್ನು ಹರಡಿಕೊಂಡಿದ್ದ ಮೋಹಬಿನ ರಾಜ ದ್ರಾಕ್ಷಗಳನ್ನು ಜನಾಂಗಗಳ ಒಡೆಯರು ಮುರಿದು ಬಿಟ್ಟಿದ್ದಾರೆ. ಈಗಿರಲು ಸಿಂಹದ ದ್ರಾಕ್ಷಲತೆಯ ನಿಮಿತ್ತ ಯುಜೋರಿನವರೊಂದಿಗೆ ನಾನು ಅಳುವೆನು. ಎಷ್ಟೇನೋ ಎಲ್ಲಾಲೆ ನನ್ನ ಕಣ್ಣೀರಿನಿಂದ ನಿಮ್ಮನ್ನು ತೂಯಿಸುವೆನು. ನಿಮ್ಮ ಹಣ್ಣಿನ ಮೇಲೆಯೂ ಬೆಲೆಯ ಮೇಲೆಯೂ ಬಿದ್ದು ಹದ್ಬಡಿಸುತ್ತಾರೆ. ಹರ್ಷಾನಂತಗಳು ತೋಟಗಳಿಂದ ತೊಲಗಿವೆ. ದ್ರಾಕ್ಷಿಯ ತೋಟಗಳಲ್ಲಿ ಉತ್ಸಾಹ ಧ್ವನಿಯು ಉಲ್ಲಾಸದ ಆರ್ಭಟವು ಇರುವುದಿಲ್ಲ. ತುಳಿಯುವವರು
ತೊಟ್ಟಿಗಳಲ್ಲಿ ದ್ರಾಕ್ಷರಸವನ್ನು ತುಳಿದು ತೆಗೆಯುವುದಿಲ್ಲ, ಅವರ ಕೂಗನ್ನು ನಿಲ್ಲಿಸಿಬಿಟ್ಟಿದ್ದೇನೆ. ಆದ್ದರಿಂದ ಮೋಹಬಿನ ನಿಮಿತ್ತ ತನ್ನ ಹೃದಯವು, ಈ ಹೆಸರಿನ ನಿಮಿತ್ತ ನನ್ನ ಅಂತರಂಗವು ಕಿನ್ನರಿಯಂತೆ ಅಳಗಿ ಅಳಗಿ ನುಡಿಯುತ್ತಿದೆ. ಮೋಹಬ್ಯರು ಸನ್ಮಿತಿಗೆ ಸೇರಿ ದಿನ್ನೆಯಲ್ಲಿನ ಪೂಜೆಯಿಂದ ಬಹು ಆಯಾಸಕೊಂಡು ಪ್ರಾರ್ಥನೆಗಾಗಿ ತಮ್ಮ ದೇವಾಲಯಕ್ಕೆ ಬಂದರು. ಪ್ರಾರ್ಥನೆಯು ಸಫಲವಾಗಿತ್ತು. ಯೆಹೋವನು ಮೋಹಬಿನ ವಿಷಯವಾಗಿ ಹಿಂದೆ ನುಡಿದ ಉಕ್ತಿಯು ಇದೆ. ಈಗ ಯೆಹೋವನು ಹೇಳುವುದೇನೆಂದರೆ, ಆಳಿನ ಒಂದೊಂದು ವರ್ಷವಾಗಿ ವಾಯಿದಿಗೆ ಸರಿಯಾದ 3 ವರ್ಷಕ್ಕೆ ಮೋಹಬಿನ ಮಹಿಮೆಯು ಅಲ್ಲಿನವರ ದೊಡ್ಡ ಗುಂಪು ಇನಾಯಿಕೆ ಈಡಾಗುವು. ಉಳಿದ ಜನವು ಹೆಚ್ಚಿದೆ, ಕೇವಲ ಸ್ವಲ್ಪವಾಗಿಯೇ ಇರುವುದು ಎಂದಿದೆ ಎಂಬದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈಗ 17ನೇ ಅಧ್ಯಾಯನ ನಮ್ಮ ಮಧ್ಯದಲ್ಲಿ ಬಸವರಾಜ್ ಬ್ರದರ್. ಬಸವರಾಜ್ ಬ್ರದರ್, ಏನಲ್ಲಿದ್ದೀರಾ? ಬಸವರಾಜ್ ಬ್ರದರ್, ಗೌರಮ್ಮ ಸಿಸ್ಟರ್ ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಾ ಇಲ್ವಾ? ಗೌರಮ್ಮ ಸಿಸ್ಟರ್, ನೀವು ಓದ್ಬೋದಾ? ಓದ್ತೀನಿ ಬ್ರದರ್. ನೀವು ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಾ ಇಲ್ವಾ? ತುಂಬಾ ಇದಾ ಕೇಳಿಸ್ತಾ ಸಣ್ಣಕ್ಕೆ. ಒಂದ್ನಿಮಿಷ ಇದೆ. ಸುಪ್ರೀತ್ ಬ್ರದರ್, ಫೋನ್ ನ ಪಕ್ಕದಲ್ಲಿ ಇಟ್ಕೊಂಡು ಮಾತಾಡಿ. ಬಸವರಾಜ್ ಬ್ರದರ್ ಇದ್ದೀರಾ ಲೈನ್ ಅಲ್ಲಿ? ಬಸವರಾಜ್ ಬ್ರದರ್, ಸರಿ. ಗೌರಮ್ಮ ಸಿಸ್ಟರ್, ನೀವು 17ನೇ ಅಧ್ಯಾಯನ ಓದ್ಕೊಳ್ಳಿ. 17ನೇ ಅಧ್ಯಾಯನ ಅದರಲ್ಲಿರೋ ನೀವೇ ಓದ್ಬಿಡಿ ಸಿಸ್ಟರ್, ಒಂದು ಅಧ್ಯಾಯ ಅದನ್ನ. 17ನೇ ಅಧ್ಯಾಯ ಪೂರ್ತಿನಾ ಬ್ರದರ್? ಹದಿನೇಳನೇ ಅಧ್ಯಾಯ, ದಮಸ್ಕದ ವಿಷಯವಾದ ದೈವೋಕ್ತಿ. ಆಹಾ, ದಮಸ್ಕವು ಇನ್ನು ಊರಾಗಿದೆ, ಹಾಳು ದಿಬ್ಬವಾಗುವುದು. ಆರೋಯರಿನ ಪಟ್ಟಣಗಳು ನಿರ್ಜನವಾಗಿ ಮಂದೆಗಳಿಗೆ ಆಸರೆಯಾಗುವವು. ಅವು ಯಾರ ಎದುರಿಕೆಯೂ ಇಲ್ಲದೆ ಅಲ್ಲಿ ತಂಗುವವು. ಎಫ್ರಾಯಿಮಿಗೆ ರಕ್ಷಣೆಯಾಗುವ ಕೋಟೆಯು ದಮಸ್ಕವು ನಡೆಸುವ ರಾಜ್ಯಾಧಿಕಾರವು ಇಲ್ಲವಾಗುವವು. ಅಮಾರ್ಯರಲ್ಲಿ ಉಳಿದವರಿಗೆ ಇಸ್ರಾಯೇಲರ ಮಹಿಮೆಯ ಗತಿಯಾಗುವುದು ಎಂಬುದು ಸೇನಾಧೀಶ್ವರನಾದ ಯಹೋವನ ನುಡಿ. ಆ ದಿನದಲ್ಲಿ ಯಾಕೋಬಿನ ಮಾಂಸದ ಕೊಂಬು ಕರಗಿ ಅದರ ಮಹಿಮೆಯು ಕ್ಷೀಣವಾಗುವುದು. ಒಲಕೊಯ್ಯುವವನು ದಂಟುಗಳನ್ನು ಒಟ್ಟುಗೂಡಿಸಿ ಕೈಯಿಂದ ತೆನೆಗಳನ್ನು ಕತ್ತರಿಸುವ ಆಗಿರುವುದು. ಹೌದು, ರೆಫಾಯಿಂ ತಗ್ಗಿನಲ್ಲಿ ಹಕ್ಕಲನ್ನು ಆರಿಸುವಂತಿರುವುದು. ಆದರೂ ಎಣ್ಣೆಯ ಮರವನ್ನು ಬಡಿದ ಬಳಿಕ ಮೇಲಿನ ಕೊಂಬೆಯ ಕೊಟ್ಟ ಕೊನೆಯಲ್ಲಿ 2-3 ಕಾಯಿಗಳು ಫಲವತ್ತಾದ ಆ ಮರದ ರೆಂಬೆಗಳಲ್ಲೆಲ್ಲ 4-5 ಕಾಯಿಗಳು ನಿಂತಿರುವ ಂತೆ ಹಕ್ಕಲು ಅದರಲ್ಲಿ ಉಳಿದಿರುವುದು ಎಂದು ಇಸ್ರಾಯೇಲರ ದೇವರಾದ ಯೆಹೋವನು ನುಡಿಯುತ್ತಾನೆ. ಆ ದಿನದಲ್ಲಿ ಜನರು ತಮ್ಮ ಕೈಯಿಂದ ಮಾಡಿದ ಬಲಿಪೀಠಗಳನ್ನು ಲಕ್ಷಿಸದೆಯೂ ತಮ್ಮ ಬೆರಳುಗಳಿಂದ ನಿರ್ಮಿಸಿದ ಆಶೇರವೆಂಬ ವಿಗ್ರಹ ಹಸ್ತಗಳನ್ನಾಗಲಿ ಸೂರ್ಯ ಸ್ತಂಭಗಳನ್ನಾಗಲಿ ದೃಷ್ಟಿಸದೆಯೂ ತಮ್ಮ ಸೃಷ್ಟಿಕರ್ತನನ್ನೇ ಲಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯ ಕಡೆಗೆ ಕಣ್ಣಿಡುವರು. ಆ ದಿನದಲ್ಲಿ ದೇಶದ ಬಲವಾದ ಕೋಟೆಗಳು ಪೂರ್ವದಲ್ಲಿ ಇಸ್ರಾಯೇಲರ ಭಯದಿಂದ ನಿರ್ಜನವಾಗಿದ್ದ ಈಗ ಅಡವಿಯಲ್ಲಿಯೂ ಬೆಟ್ಟಗಳ ತುದಿಯ ಮೇಲೂ ಕಾಣುವ ಪಾಳು ನಿವೇಶನಗಳಂತಿರುವವು.
ಅಂತೂ ದೇಶವೆಲ್ಲ ಹಾಳಾಗಿರುವುದು. ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯಗಿರಿಯನ್ನು ಸ್ಮರಿಸಲಿಲ್ಲ. ಹೀಗಿರಲು ನೀನು ಇಷ್ಟವಾದ ಗಿಡಗಳನ್ನು ನೆಟ್ಟು ನಿನ್ನ ದೇಶದಲ್ಲಿ ದೇಶಾಂತರದ ಸನಿಗಳನ್ನು ಹಾಕಿದ್ದಿ, ದೇಶಾಂತರದ ಸಸಿಗಳನ್ನು ಹಾಕಿದ್ದಿ. ಬೀಜವನ್ನು ನೆಟ್ಟ ದಿವಸದಲ್ಲಿಯೇ ಬೇಲಿ ಕಟ್ಟಿ ಮಾರನೆಯ ಬೆಳಿಗ್ಗೆ ಮೊಳೆಯುವಂತೆ ಮಾಡಿದ್ದಿ. ಆದರೆ ಬೆಳೆಯನ್ನು ಕುಪ್ಪೆಯಾಗಿ ಕೂಡಿಸುವ ದಿನವು ವ್ಯಾಧಿಯ ಮತ್ತು ವಿಪರೀತ ವ್ಯತ್ಯಯ ದಿವಸವೇ. ಥ್ಯಾಂಕ್ ಯು ಬ್ರದರ್. ಇದ ಸಾರಿ ಬ್ರದರ್. ಆಹಾ, ಸಮುದ್ರವು ಬೋರ್ಗರೆಯುವಂತೆ ಬೋರ್ಗರೆಯುವ ಬಹು ಜನಾಂಗಗಳ ಗದ್ದಲ, ಮಹಾಪ್ರವಾಹಗಳು ಘೋಷಿಸುವಂತೆ ಘೋಷಿಸುವ ಜನಗಳ ಘೋಷ. ಹೌದು, ಮಹಾಜಲ ಪ್ರವಾಹಗಳು ಘೋಷಿಸುವಂತೆ ಜನಾಂಗಗಳು ಘೋಷಿಸುತ್ತಿವೆ. ಆದರೆ ಆತನು ಅವರನ್ನು ಗದರಿಸುವಾಗ ಅವರು ದೂರ ಓಡಿ ಹೋಗಿ ಬೆಟ್ಟಗಳಲ್ಲಿ ಗಾಳಿಗೆ ಸಿಕ್ಕಿದ ಹೊಟ್ಟಿನಂತೆಯೂ ಸುಂಟರ ಗಾಳಿಯಿಂದ ಸುತ್ತಿಯಾಡುವ ಧೂಳಿನಂತೆಯೂ ಅಟ್ಟಲ್ಪಡುವರು. ಇಗೋ, ಸಂಜೆಯಲ್ಲಿ ದಿಗಿಲು ಬಿದ್ದು ಉದಯದೊಳಗಾಗಿ ಇಲ್ಲವಾಗುವರು. ನಮ್ಮನ್ನು ಸೂರೆ ಮಾಡುವವರಿಗೆ ಇದೇ ಗತಿ, ನಮ್ಮನ್ನು ಕೊಳ್ಳೆ ಹೊಡೆಯುವವರ ಪಾಡು ಇದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ 18ನೇ ಅಧ್ಯಾಯನ ಯಾರು ಓದ್ಕೋಬಹುದು? ಸಿಸ್ಟರ್ಸ್, ಬ್ರದರ್ಸ್, ಯಾರಾದ್ರು ಹೇಳ್ಬೋದಾ? 18ನೇ ಅಧ್ಯಾಯ ಬಸವರಾಜ್ ಬ್ರದರ್ ಓದ್ತೀರಾ? ಬ್ರದರ್ ಕೇಳಿಸ್ತಾ ಇಲ್ಲ, ಜೋರ ಮಾತಾಡಿ. ಬಸವರಾಜ್ ಬ್ರದರ್, ಹಲೋ. ಓದ್ತೇನೆ ಬ್ರದರ್. ನೀವು 18ನೇ ಅಧ್ಯಾಯ ಓದ್ತೇನೆ. ಕೂಷಿನ ನದಿಗಳ ಆಚೆಯಲ್ಲಿರುವ ಸೀಮೆ ರೆಕ್ಕೆಗಳನ್ನ ಪಟಪಟನೆ ಬಡಿಯುವ ನಾಡು, ರಾಯಭಾರಿಗಳನ್ನ ನೀರಿನ ಮೇಲೆ ಬೆಂಡಿನ ದೋಣಿಗಳಲ್ಲಿ ನದಿಯ ಮಾರ್ಗವಾಗಿ ಕಳುಹಿಸುವ ದೇಶ, ವೇಗವಾಗಿ ಬರುತ್ತಿರುವ ದೂತರೇ, ಎತ್ತರವಾದರೂ ನಯವಾದ ಚರ್ಮ ಉಳ್ಳವರು, ಸರ್ವ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಭಾಗವಾಗಿರುವ ದೇಶಗಳು ಆದ ಜನಾಂಗದವರ ಬಳಿಗೆ ಹೋಗಿರಿ. ಸಮಸ್ತ ಭೂ ನಿವಾಸಿಗಳೇ, ಲೋಕದ ಸಕಲ ಜನರೇ, ಬೆಟ್ಟದ ಗಳಲ್ಲಿ ಧ್ವಜವನ್ನು ಆರಿಸುವಾಗ ನೋಡಿರಿ, ತೂತೂರಿಯನ್ನೂದುವಾಗ ಕೇಳಿರಿ. ಯಹೋವನು ನನಗೆ ಹೇಳಿರುವುದೇನೆಂದರೆ, ಬಿಸಿಲಿನಲ್ಲಿ ಜಳಜಳಿಸುವ ಧಗೆಯಂತೆಯೂ ಸುಗ್ಗಿಯಲ್ಲಿನ ಮಂಜಿನ ಮೋಡದ ಹಾಗೂ ನಾನು ನನ್ನ ವಾಸಸ್ಥಾನದಲ್ಲಿ ಸುಮ್ಮನಿದ್ದು ಎಂಬುದೇ. ಕೊಯ್ಲಿನ ಕಾಲಕ್ಕೆ ಮೊದಲು ಮೊಗ್ಗು ಬಿಟ್ಟಾದ ಮೇಲೆ ಹೂವಿನಿಂದ ಈಚು ದ್ರಾಕ್ಷ ದೊರೆಕಾಯಿಯಾಗುವಾಗ ಆತನ ಕುಡುಗೋಲುಗಳಿಂದ ಬಳ್ಳಿಗಳನ್ನು ಕತ್ತರಿಸಿ ಚಿಗುರುಗಳನ್ನು ಕಡಿದು ಹಾಕುವನು. ಅವೆಲ್ಲವೂ ಬೆಟ್ಟದ ಪಕ್ಷಿಗಳಿಗೂ ಭೂಮಿಯ ಕಾಡು ಮೃಗಗಳಿಗೂ ಆಹಾರವಾಗಿ ಬಿದ್ದಿರುವವು. ಬೇಸಿಗೆಯಲ್ಲಿ ಪಕ್ಷಿಗಳಿಗೂ, ಹಿಮಗಾಲದಲ್ಲಿ ಕಾಡು ಮೃಗಗಳಿಗೂ ಆಹಾರವಾಗುವು. ಆ ಕಾಲದಲ್ಲಿ ಎತ್ತರವಾದವರು, ನುಣುಪಾದ ಚರ್ಮವುಳ್ಳವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನ ತುಳಿಯುವವರು, ನದಿಗಳಿಂದ ವಿಭಾಗವಾಗಿರುವ ದೇಶದ ನಿವಾಸಿಗಳು, ಸರ್ವ ಸೇನಾಧೀಶ್ವರನಾದ ಯೆಹೋವನ ನಾಮ ಮಹತ್ವದ ಚಿಯೋನ್ ಪರ್ವತಕ್ಕೆ ಆತನಿಗೋಸ್ಕರ ಕಾಣಿಕೆಯನ್ನ ತರುವರು. ಥ್ಯಾಂಕ್ ಯು ಬ್ರದರ್. ಬ್ರದರ್, ನಾನು ಓದ್ತೇನೆ. ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನೀವು 1-15 ವಚನದವರೆಗೆ ನೀವು ಓದ್ಕೊಳ್ಳಿ ಬ್ರದರ್. ನೀವು ಅದನ್ನ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ಸರಿ ಹೋಗ್ತದ. ಅದು ವಾಲ್ಯೂಮ್ ರಿಶ್ಯೂ ಕಡಿಮೆ ಇದ್ದಾಗ ಆತರ ಕೇಳಿಸ್ತದೆ.
ವಾಲ್ಯೂಮ್ ರೈಸ್ ಮಾಡ್ಕೊಳ್ಳಿ, ಬರ್ತದ ಸರಿ ಸರಿ ಬ್ರದರ್. ಆಯ್ತಾಯ್ತು, ನಿಮ್ಮ ವಾಲ್ಯೂಮ್ ರೈಸ್ ಮಾಡ್ಕೊಳ್ಳಿ. 16ನೇ ವಚನದಿಂದ 25ನೇ ವಚನದವರೆಗೆ ಯಾರು ಓದ್ತೀರಿ? ಬರ್ತದ ನೋಡಿ ಬರ. ನಾನು ಓದ್ತೀನಿ ಬ್ರದರ್. ನೀವು ಓದ್ತೀರಾ? ಸರಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಸಿಸ್ಟರ್. ನೀವು 19ನೇ ಅಧ್ಯಾಯ 1ನೇ ವಚನದಿಂದ, 19ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನದವರೆಗೆ. ಕೇಳಿಸದೆ ಇಲ್ಲ ಬ್ರದರ್, ನಿಮ್ಗೆ ಯಾಕೆ ಮ್ಯೂಟ್ ಆಯ್ತಾ ಏನೋ ಅಂತ. 19ನೇ ಒಂದನೇ ವಚನದಿಂದ 17ನೇ ವಚನ ಅಂತೆ ಅಕ್ಕ, ಓದ್ರಿ. 15ನೇ ವಚನದವರೆಗೆ. 15ಆ? ಹ್ಮ್, ಹೇಳಿದ್ ಕೇಳಿಸ್ತಾನೆ ಇಲ್ಲ ಬ್ರದರ್. ಇಲ್ಲಿ ಸಿಗ್ನಲ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸಿಸ್ಟರ್. ಓದ್ಕೊಳ್ಳಿ ದಯವಿಟ್ಟು. ಕೇಳಿಸ್ತಾ ಇಲ್ಲ ಅವರು ಹೇಳ್ತಾ ಇರೋದು. 1ನೇ ವಚನದಿಂದ 15ನೇ ವಚನದವರೆಗೆ ಓದಿ. 15ನೇ ವಚನ ಗಂಟ ಅಂತ ಓದಿ ಅಕ್ಕ. ಹ್ಮ್, ಐಗುಪ್ತದ ವಿಷಯವಾದ ದೈವಕ್ತಿ. ಐಗುಪ್ತದ ವಿಷಯವಾದ ದೈವಕ್ತಿ. ಈಗೋ ಯೋಹಾವನು ವೇಗ ವಾಹನವಾಗಿ ಐಗುಪ್ತಕ್ಕೆ ಬರುವನು. ಆತನು ಸಮುಖನಾದಾಗ ಐಗುಪ್ತದ ವಿಗ್ರಹಗಳು ನಡುಗುವವು. ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವುದು. ಐಗುಪ್ತರನ್ನು ಐಗುಪ್ತರ ಮೇಲೆಯೇ ಎಬ್ಬಿಸುವೆನು. ಅಣ್ಣ ತಮ್ಮಂದಿರು ನೆರೆಹೊರೆಯವರು ಪಟ್ಟಣಗಳು ರಾಷ್ಟ್ರಗಳು ಪರಸ್ಪರವಾಗಿ ಹೊರಡುವವು. ಐಗುಪ್ತದ ಅಂತರಾತ್ಮವು ಒರಿದಾಗುವುದು. ಅದರ ಆಲೋಚನೆಯು ಭಂಗಪಡಿಸುವೆನು. ಅಲ್ಲಿಯವರು ವಿಗ್ರಹಗಳನ್ನು ಮಂತ್ರ ತಂತ್ರಗಳನ್ನು ಪ್ರೇತ್ರ ವಿಚಾರವನ್ನು ಪೇತಾಳಿಕರನ್ನು ಆಶ್ರಯಿಸಿದರೆ ಐಗುಪ್ತರು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು. ಭಯಂಕರನಾದ ರಾಜ್ಯನು ಅವರನ್ನಾಳುವನು ಎಂದು ಸೇನಾಧೀಶ್ವರನಾದ ಯೋಹವನು ನುಡಿಯುತ್ತಾನೆ. ಮಹಾನದಿಯ ನೀರು ಬತ್ತಿ ಹೋಗುವುದು, ಪ್ರವಾಹವು ಒಣಗುವುದು, ಕಾಲುವೆಗಳು ನಾರುವು. ಮಾಡ್ಕೊಳ್ಳಿ ಮೋಹನ್ ಬ್ರದರ್. ನೀರಿಲ್ಲದೆ ಹೋಗು. ಅವು ಜಂಬು ಹುಲ್ಲು ಬಾಡುವವು. ನದಿಯ ಪಕ್ಕದ ತೀರ ಭೂಮಿಯು ಬೀಳುವುದು. ನದಿಯಲ್ಲಿ ಬತ್ತಿದ್ದ ಎಲ್ಲಾ ಬೀಜವು ಒಣಗಿ ಗಾಳಿಗೆ ಸಿಕ್ಕಿ ಮಾಯವಾಗುವುದು. ಬೆಸ್ತರು ಪ್ರಲಾಪಿಸುವರು, ನದಿಯಲ್ಲಿ ಗಾಳ ಹಾಕುವವರು ಶೋಕ ಪಡುವವರು. ನೀರಿನ ಮೇಲೆ ಬಲೆ ಬೀಸುವವರು ಕುಗ್ಗುವರು. ನಯವಾದ ನಾರಿನ ಕೆಲಸದವರು ಬಿಳಿ ಬಟ್ಟೆಯನ್ನು ನೇಯುವವರು ನಾಚಿಕೊಳ್ಳುವವರು. ದೇಶದ ಆಧಾರ ಭೂತರು ಮುರಿದು ಹೋಗುವರು. ಕೂಲಿಯವರು ಮನ ಮರುಗುವರು. ಚೋಯಾನಿನ ಪ್ರಲಾಪಗಳು ಕೇವಲ ಬುದ್ಧಿಹೀನರು. ಪರೋಹಣ ಮಂತ್ರಿಗಳಲ್ಲಿ ಜ್ಞಾನ ವೃದ್ಧರ ಆಲೋಚನೆಯು ಉಚ್ಚಾಟ. ನೀವು ಪರೋಹನಿಗೆ ನಾನು ಜ್ಞಾನಿಗಳ ಸಂತಾನದವನ್ನು ಪುರಾತನ ರಾಜವಂಶಿಯನ್ನು ಎಂದು ಹೇಗೆ ತಾನೇ ಹೇಳಿಕೊಳ್ಳುವಿರಿ? ನಿನ್ನ ಜ್ಞಾನಿಗಳು ಎಲ್ಲಿ? ಅವರು ನಿನಗೆ ತಿಳಿಯ ಹೇಳಲಿ. ಸೇನಾಧೀಶ್ವರನಾದ ಯೋಹಾವನು ಐಗುಪ್ತದ ವಿಷಯವಾಗಿ ಉದ್ದೇಶಿಸಿದ್ದನು. ಅರಿತುಕೊಳ್ಳಲು ಚೋಯಿನ ಪ್ರಭುಗಳು ಬುದ್ಧಿಗೆಟ್ಟಿದ್ದಾರೆ. ನೇಪಿನ ಪ್ರಧಾನರು ಮೋಸ ಹೋಗಿದ್ದಾರೆ. ಐಗುಪ್ತದ ಕುಲಗಳ ಪ್ರಮುಖರು ಅದನ್ನು ಭ್ರಮೆಗೊಳಿಸಿದ್ದಾರೆ. ಯೋಹಾವನು ಅದರ ಅಂತರಾತ್ಮದಲ್ಲಿ ವಕ್ರ ಬುದ್ಧಿಯನ್ನು ಕಲ್ಪಿಸಿದ್ದಾನೆ. ಅಮಲೇರಿದ್ದವನು ನಗುತ್ತ ಓಲಾಡುವ ಪ್ರಕಾರ ಐಗುಪ್ತವು ತನ್ನ ಒಂದೊಂದು ಕೆಲಸದಲ್ಲಿಯೂ ಓಲಾಡುವಂತೆ ಮಾಡಿದ್ದಾರೆ. ಮತ್ತು ಐಗುಪ್ತದಲ್ಲಿ ತಲೆ
ಯಾಗ ತಲೆಯಾಗಲಿ ಬಾಲವಾಗಲಿ ತಾಳ್ಮೆ ತಾಳ್ಮೆಯಾಗಲಿ ತೃಣವಾಗಲಿ ಸಾಧಿಸಲು ಸಾಧ್ಯವಾದ ಯಾವ ಕೆಲಸವೂ ಇರುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ 16ನೇ ವಚನದಿಂದ 25ನೇ ವಚನದವರೆಗೆ ಸಿಸ್ಟರ್ ನೀವು ಓದ್ಕೊಳ್ತೀನಿ ಅಂದ್ರೆಲ್ಲ ಹೆಸರು ಓದಿ ಸಿಸ್ಟರ್, ನೀವು ಓದಿ ಸಿಸ್ಟರ್. ಮಂಗಳಮ್ಮ ಸಿಸ್ಟರ್, ಮಂಗಳಮ್ಮನ ಸಿಸ್ಟರ್ ಸಹೋದರಿ ಮಂಗಳಮ್ಮ ಅವರು ಓದ್ಕೋಬೇಕೆಂಬುದ ಕೇಳ್ಕೊಳ್ತೀವಿ. ಹದಿನಾರರಿಂದ ಆ ದಿನದಲ್ಲಿ ಐಗುಪ್ತವು ಹೆಣ್ಣಾಗಿ ಸೇನಾಧೀಶ್ವರನಾದ ಯಹೋವನು ತನ್ನ ಮೇಲೆ ಕೈ ಬೀಸುವುದರಿಂದ ಭಯಪಟ್ಟು ನಡುಗುವುದು ಮತ್ತು ಐಗುಪ್ತವು ಬಿಚ್ಚಿ ಬೀಳುವುದಕ್ಕೆ ಯಹೂದ ದೇಶವು ಕಾರಣವಾಗುವುದು. ಈ ದೇಶದ ಹೆಸರನ್ನು ಕೇಳುವ ಪ್ರತಿಯೊಬ್ಬನು ಸೇನಾಧೀಶ್ವರನಾದ ಯಹೋವನು ಐಗುಪ್ತಕ್ಕೆ ಪ್ರತಿಕೂಲವಾಗಿ ಮಾಡಿಕೊಂಡಿರುವ ಸಂಕಲ್ಪವನ್ನು ತಿಳಿದು ಬೆರಗಾಗುವನು. ಆ ದಿನದಲ್ಲಿ ಸೇನಾಧೀಶ್ವರನಾದ ಯಹೋವನ ಭಕ್ತರೆಂದು ಪ್ರಮಾಣ ಮಾಡಿ ಕಾನಾನಿನ ಭಾಷೆಯನ್ನಾಡುವುದರಿಂದ ತುಂಬಿದ 5 ಪಟ್ಟಣಗಳು ಐಗುಪ್ತ ದೇಶದಲ್ಲಿರುವವು. ಇವುಗಳಲ್ಲಿ ಒಂದರ ಹೆಸರು ನಾಸಾಪುರ. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞಪೀಠವು ದೇಶದ ಎಲ್ಲೆಲ್ಲಿಯೂ ಯಹೋವನಿಗೆ ಒಂದು ಸ್ತಂಭವು ಇರುವವು. ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಹಿಂಸಕರ ದೆಸೆಯಿಂದ ಯಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗೆ ಹೋರಾಡುವ ಸೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನು ಉದ್ಧರಿಸುವನು. ಮತ್ತು ಯಹೋವನು ತನ್ನನ್ನು ಐಗುಪ್ತರಿಗೆ ತಿಳಿಯಪಡಿಸಲು ಅವರು ಆ ದಿನದಲ್ಲಿ ಯಹೋವನನ್ನು ತಿಳಿದುಕೊಳ್ಳುವರು. ಹೌದು, ಯಜ್ಞ ನೈವೇದ್ಯಗಳ ಸೇವೆಯನ್ನ ಆಚರಿಸಿ ಯಹೋವನಿಗೆ ಅರಕೆ ಮಾಡಿಕೊಂಡು ಅದನ್ನು ನೆರವೇರಿಸುವರು. ಇದಲ್ಲದೆ ಯಹೋವನು ಐಗುಪ್ತರನ್ನು ಒಡೆಯುವನು, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಒಡೆಯುವವನು. ಅವರು ಯಹೋವನ ಕಡೆಗೆ ತಿರುಗಿಕೊಳ್ಳುವರು. ಆತನು ಅವರ ವಿಜ್ಞಾಪನೆಯನ್ನು ಲಾಭಿಸಿ ಅವರನ್ನು ಗುಣಪಡಿಸುವನು. ಆ ದಿನದಲ್ಲಿ ಐಗುಪ್ತದಿಂದ ಅಶ್ಶೂರ್ಯಕ್ಕೆ ಹೋಗುವ ರಾಜಮಾರ್ಗವಿರುವುದು. ಅಶ್ಶೂರ್ಯರು ಐಗುಪ್ತಕ್ಕೂ ಐಗುಪ್ತರು ಅಶ್ಶೂರ್ಯಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತರು ಅಶ್ಶೂರ್ಯರೊಂದಿಗೆ ಯಹೋವನನ್ನು ಸೇವಿಸುವರು. ಆ ದಿನದಲ್ಲಿ ಇಸ್ರಾಲೆಯರು ಐಗುಪ್ತ ಅಶ್ಶೂರ್ಯಗಳೊಂದಿಗೆ ಕಲೆತ್ತು ಈ 3 ಲೋಕದ ಮಧ್ಯದಲ್ಲಿ ಆಶೀರ್ವಾದ ನಿಧಿಗಯಾಗುವೆವು. ನನ್ನ ಪ್ರಜೆಯಾದ ಐಗುಪ್ತಕ್ಕೂ ನನ್ನ ಸೃಷ್ಟಿಯಾದ ಅಶ್ಶೂರ್ಯಕ್ಕೂ ನನ್ನ ಸ್ವಾಸ್ಥ್ಯವಾದ ಇಸ್ರಾಲೆಯಗೂ ಶುಭವಾಗಲಿ ಎಂದು ಸೇನಾಧೀಶ್ವರನಾದ ಯಹೋವನು ಅವುಗಳನ್ನು ಆಶೀರ್ವದಿಸಿದನಷ್ಟೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ 20ನೇ ಅಧ್ಯಾಯನ ಯಾರು ಓದ್ಕೊಳ್ತೀರಿ ಸಹೋದರಿಯರು? ನಾನು ಓದ್ಲಾ ಬ್ರದರ್. ಇರಿ ಸಿಸ್ಟರ್ ಒಂದ್ ನಿಮಿಷ, ಅದ್ರಲ್ಲಿ ಇರೋದ್ 6 ವಚನ ಮಾತ್ರ. ಅದ್ರಲ್ಲಿ ಸುಜಾತ ಸಿಸ್ಟರ್ ಒಂದು 3 ವಚನ ಓದಿ, ಆಮೇಲೆ ಬೇರೆ ಯಾರು ಸಿಸ್ಟರ್ ಸಹೋದರಿ ಓದ್ತೀನಿ ಅಂತ ಹೇಳಿದ್ರಲ್ಲ. ನಾನೇ ಓದ್ತೀನಿ ಬಿಡಿ ಬ್ರದರ್. ಎಲ್ಲ ಸರಿ ಸಿಸ್ಟರ್, ಇದ್ರಲ್ಲಿ ಬರೀ 6 ವಚನ ಇರೋದು, 6ನ ಸಹೋದರಿ ಓದ್ಕೊಳ್ಬೇಕು. ಆಯ್ತು. ಐಗುಪ್ತದ ವಿಷಯವಾದ ದೈವೋಕ್ತಿ. ಅಶೂರ್ಯದ ರಾಜನಾದ ಸರ್ಗೋನನು ಕಳುಹಿಸಿದ ದಳವಾಯಿಯು ಅಷ್ಟೋದಿಗೆ ಬಂದು ಅದನ್ನು ಮುತ್ತಿ ಹಿಡಿದ ವರುಷದಲ್ಲಿ ಯಹೋವನು ಆಮೋಚನ ಮಗನಾದ ಯೇಷಾಯನಿಗೆ 7 ಸೊಂಟದಿಂದ ಗೋಣಿತಟ್ಟನ್ನು ಬಿಚ್ಚು ಕಾಲಿನಿಂದ ಕೆರವನ್ನು ಕಳಚು ಎಂದು ಇತರರಿಗೆ ಸೂಚನೆಯಾಗಿ ಅಪ್ಪಣೆ ಕೊಟ್ಟನು. ಅವನು ಹಾಗೆಯೇ ಮಾಡಿ ಬೆತ್ತಲೆಯಾಗಿ ಕೆರವಿಲ್ಲದೆ ತಿರುಗುತ್ತಿದ್ದನು. ಆಗ ಯಹೋವನು ಹೀಗೆ ಹೇಳಿದನು, ನನ್ನ ಸೇವಕನಾದ ಯೇಷಾಯನು ಐಗುಪ್ತದ ಮತ್ತು ಕೂಷಿನ್ ನಾಶನಕ್ಕೆ ಸೋಜಿಗದ ಗುರುತಾಗಿ 3 ವರ್ಷ ಬಟ್ಟೆ ಕೆರೆಗಳಿಲ್ಲದೆ ನಡೆದ ಪ್ರಕಾರ ಅಶೂರ್ಯದ ಅರಸನು ಐಗುಪ್ತದ ಸೆರೆಯವರನ್ನು ಕೂಶಿನ ಕೈದಿಗಳನ್ನು ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಟ್ಟೆ ಕೆರಗಳಿಲ್ಲದೆ
ಬರೀ ಕುಂಡಿಯವರಾಗಿ ಐಗುಪ್ತದ ಮಾನಭಂಗಕ್ಕೋಸ್ಕರ ಸೆರೆಗೆ ನಡೆಯುವಂತೆ ಮಾಡುವನು. ಆಗ ನನ್ನ ಜನರು ತಾವು ನಿರೀಕ್ಷಿಸಿಕೊಂಡಿದ್ದ ಕೂಷಿನ್ ನಿಮಿತ್ತವಾಗಿಯೂ, ಕೊಚ್ಚಿಕೊಂಡಿದ್ದ ಐಗುಪ್ತದ ವಿಷಯವಾಗಿಯೂ ಬೆಚ್ಚಿ ಬೆರಗಾಗಿ ನಾಚಿಕೆ ಪಡುವರು. ಆ ದಿನದಲ್ಲಿ ಈ ಕರಾವಳಿಯಲ್ಲಿ ವಾಸಿಸುವವರು ಅಶೂರ್ಯದ ಅರಸನಿಂದ ಬಿಡುಗಡೆಯಾಗಬೇಕೆಂದು ನಾವು ಯಾರನ್ನು ಶರಣಾಗತರಾಗಿ ಆಶ್ರಯಿಸಿ ನಿರೀಕ್ಷಿಸಿದ್ದೇವೋ ಅವರಿಗೆ ಈ ಗತಿ ಬಂತಲ್ಲ, ನಮ್ಮಂಥವರಿಗೆ ಹೇಗೆ ರಕ್ಷಣೆಯಾದೀತು ಎಂದು ಅಂದುಕೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸರಿ, ಈ ವಾರದಲ್ಲಿ ಇವಾಗ ನಾವು ಓದಿದಂತ ಅಧ್ಯಾಯಗಳನ್ನ ಯಾರಿಗೆಲ್ಲ ಸಹೋದರಿಯರಿಗೆ ಓದೋದಕ್ಕೆ ಅವಕಾಶ ಸಿಕ್ಕಲಿಲ್ವೋ, ನಾಳೆ ತಿರ್ಗ ಕ್ಲಾಸ್ಗಳಿರ್ತದೆ, ಅದರಲ್ಲಿ ನೀವು ಧಾರಾಳವಾಗಿ ನೀವು ಬೈಬಲ್ ಆಗ್ಲಿ ಅಥವಾ ಇನ್ನು ವ್ಯಾಲ್ಯೂಮ್ ಪುಸ್ತಕಗಳನ್ನ ರಾಜ್ಯಪದರು ಅದ್ರ ಮುಖಾಂತರ ಕ್ಲಾಸ್ಗಳೆಲ್ಲ ತಗೊಳ್ತಾರೆ. ದಯಮಾಡಿ ನೀವು ಅದರಲ್ಲಿ ಓದ್ಕೊಳ್ಬೇಕೆಂಬುದಾಗಿ ಹೇಳ್ತೀನಿ. ಇವಾಗ ನಾವು ಕೊನೆಯದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ನಮ್ಮ